ಕರ್ನಾಟಕ ರಾಜ್ಯದ 2023ರ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಜನಾಭಿಪ್ರಾಯ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರ ಮತದಾರರ ಮನದಾಳದ ಮಾತು ಸತ್ಯವಾಹಿನಿ ತಂಡದಿಂದ ವಿಶೇಷ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ಸತ್ಯಂ ವಾಹಿನಿ ಅರ್ಪಿಸುತ್ತಿರುವ ಮತದಾರರ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮ ನಾನು ರಾಮಗೌಡ ಪಾಟೀಲ್ 2023 ರ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವು ತಿಂಗಳು ಮಾತ್ರ ಬಾಕಿ ಇದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ನಾವು ಈ ಮತದಾರರ ಒಂದು ನಿಲುವು ಏನಿದೆ ಅವರ ಅಭಿಪ್ರಾಯ ಏನು ಅವರ ಮನದಾಳದ ಮಾತು ಜನರ ನಾಡಿ ಮಿಡಿತ ಏನಿದೆ ಅನ್ನುವುದನ್ನ ಪ್ರಸ್ತುತ ಪರಿಸುತ್ತಿದ್ದೇವೆ ನೋಡೋಣ ಬನ್ನಿ ನಾವು ಈಗ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಇದ್ದೀವಿ ಈಗ ನಿಪ್ಪಾಣಿ ಮತಕ್ಷೇತ್ರದ ಮಧ್ಯಭಾಗದಲ್ಲಿರುವ ಸಂಭಾಜಿ ಚೌಕ ಹತ್ತಿರ ना मतदार मनदाळद मातु ऐनिदे नाडी मिडित ऐनिदे अन्नोदन्न तिळियोण बन्नि ಈಗ ಬರುವಂತ ಚುನಾವಣೆ 2023 ಕರ್ನಾಟಕ ರಾಜ್ಯದ ಚುನಾವಣೆ ಐತಲ್ಲ ಯಾವ ಪಕ್ಷ ಬಂದ್ರೆ ನಿಮಗೆ ಸೂಕ್ತ ಅನ್ಸುತ್ತೆ ನಮಗೆ ಕಾಂಗ್ರೆಸ್ ಬಂದ್ರೆ ಒಂದ ಸ್ವಲ್ಪ ಸೂಕ್ತ ಅನ್ಸುತ್ತೆ ಕಾಂಗ್ರೆಸ್ ಬಂದ್ರೆ ಒಂದ ಸ್ವಲ್ಪ ಸೂಕ್ತ ಅನ್ಸುತ್ತೆ ಈ ಭಾಗದಾಗ ಶಾಸಕರಾದರು ಈ ಭಾಗದಾಗ ಶಾಸಕರೆಲ್ಲ ಜೊಲ್ಲೆ ಇದ್ದಾರೆ ಬಿಡ್ರಿ ಅವರ ಅಭಿವೃದ್ಧಿ ಕಾರ್ಯಗಳು ಮಾಡಿದರ ಹಾ ಮಾಡಿದರ ಅವರು ಕೆಲಸದ ಕಾರ್ಯಗಳನ್ನೆಲ್ಲ ಮಾಡಿದರೆ ಆದರೂ ಒಂದ ಸ್ವಲ್ಪ ಈಗ ಮಗೈರಿ ಅಂದ್ರೆ ಎಲ್ಲ ದರ್ಗೆಲ್ಲ ವಾಡ್ಸ ಅಂತಾರೆ ಎಲ್ಲ ಕಡೆಂತರ ಈಗ ಹಂಗೆ ವಿಚಾರ ನೋಡಿದ್ರೆ ಬಜೆಟ್ ಗಳೆಲ್ಲ ಕಡಿಮೆ ಆಗಬೇಕು पक्ष कांग्रेस है क्यों कांग्रेस क्यों वो यो करता है सपोर्ट देता है वो ये लोग क्या गुंडागर्दी करता है ये लोग क्या गुंडागर्दी करता है ये लोग क्या गुंडागर्दी करता है वो गाड़ी लगानी लगे इधर जा उधर जा अंक पर आगे करते हैं इसके से
2023 ರೋಗ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬರಬೇಕು ಯಾವ ಪಕ್ಷ ಬಂದ್ರ ನಿಮಗೆ ಸೂಕ್ತ ಅನಿಸುತ್ತೆ ಬಿಜೆಪಿ 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 ಈ ಭಾಗದಲ್ಲಿ ಯಾವ ಬಂದ್ರ ಸೂಕ್ತ ಅನಿಸುತ್ತೆ ಬಿಜೆಪಿ ಬಿಜೆಪಿ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದಾವ 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 ಇನ್ನು ಏನು ಆಗಬೇಕು ಅಂತ ಅನಿಸುತ್ತೆ ನಿಮಗೆ ಅಭಿವೃದ್ಧಿ ಕಾರ್ಯಗಳು ಏನಾ ಹಿಂದಿ ಭಾಗಕ್ಕೆ ಚಲೇಗಾ ಹಿಂದಿ ಚಲೇಗಾ ಚಲೇಗಾ थोड़ा महंगाई कम होना चाहिए और जो कर्नाटक महाराष्ट्र का सीमा भाग है ना उसका भी निकाल होना चाहिए। ये इतना हो जाने के बाद सब कुछ ठीक हो जाएगा, सब कुछ ठीक हो जाएगा। और उसको छोड़ के और क्या होने का अभी इधर? अभी ज़्यादा मेन महंगाई होता है, महंगाई कम होना है। और एक जो सीमा भाग में जो एजुकेटर रहता है ना नौकरी के लिए तो महाराष्ट्र वाले कर्नाटक को ज़्यादा ये नहीं करते, नौकरी पर नहीं लेते क्या? ज़्यादा नहीं लेते। आपका नाम? एम के राहुल। बस बीजेपी कांग्रेस कर्नाटक कर्नाटक विधानसभा का चुनाव आता है इधर का, कौन सा पक्ष इधर आए तो आपको सूक्त लगेगा? बीजेपी। बीजेपी इस भाग में कौन सा पक्ष आया तो आपको? इस भाग का ही बात कर रहे हैं, बीजेपी आया तो अच्छा है। इधर डेवलपमेंट हुआ है? हुआ है तो। अभी क्या होने का है डेवलपमेंट? अभी क्या पूरा ये गांव का अभी डेवलपमेंट कर रहे हैं मैडम। अभी सब कुछ हुआ है डेवलपमेंट? सब हो रहा है। अभी क्या होने का आप? पहले से तो अच्छा हो रहा है। अच्छा हो रहा है। अभी काम ये होने का ऐसा है क्या? क्या होने का ऐसा है? कुछ नहीं, सब काम हो रहा है अभी। आपका नाम? कैलाश केसर का। निपानी मतक्षेत्र जनर वो मतदार अभिप्राय मनदान बनी सवि इपत्मू बरतक चुनाव विधानसभा चुनाव यहाँ पक्ष बंद सूक्त सर नमू बंद सर नम पक्ष पक्ष अलस पक्ष पक्ष सर यू बंद समाधान है केस आगता है यू पक्ष बंद सर केस आगता अभ्यर्थी बंद तम सूक्त नाम अभ्यर्थी अरे सर सद्य के जोले बेवर सर और जोले बेवर साकु केस केस आदरू मुंद बंदर केस मोलोदे अभिवृद्धि सर सार्वजनिक तौंदव सर ऐन रस्त व्यवस्था आगे सर कुड़ी व्यवस्था ये सार्वजनिक सर इन जन अनुकूल आदर अस्ट साक सर सद बीजेपी सरकार ऐतरी सर इंद्र गरीबी ग्यास इनारी अद्वी प्रॉब्लम ऐतरी जरा हाँ रही ग्यास भी पाप मतलब अद भी तपित रही अद भी जरा इन नोड़ रही बीजेपी सरकार निपानी मत क्षेत्र इन केस नम कड़ी रही नम कड़े आगो किस भाग रही खरे आगिल शासक तौंद कष्ट कई नम मस्त तौंद आगे खरे शासक भेटी मत अवकाश इल हम इन बाकी विधानसभा इलेक्शन
ಬಿಜೆಪಿ ಬಂದ್ರೆ ಸೂಕ್ತ ಅಂತೀರೋ ಅಥವಾ ಕಾಂಗ್ರೆಸ್ ಬಂದ್ರೆ ಸೂಕ್ತ ಅಂತೀರೋ ಸರ್ಕಾರ? ಸರ್ ಏನ್ ಹೇಳೋದು ಸರ್, ಏನ್ ನಿಮ್ಗೆ ಯಾರು ಅನ್ಸುತ್ತೆ ಹೇಳುವ? ಕಾಂಗ್ರೆಸ್ ಬಂದ್ರೆ ಚಲೋ, ಕಾಂಗ್ರೆಸ್ ಬಂದ್ರೆ ಚಲೋ. ಮೊದಲನೇ ಸಲ ಯುವಕರು ಒಂದು ಮತದಾನ ಮಾಡುವ ನಿಟ್ಟಿನಲ್ಲಿ ಈ ಮಹಿಳೆ ಇದ್ದಾರೆ, ಅವರೆಲ್ಲ ಅವರ ಅಭಿಪ್ರಾಯವನ್ನ ನಾವು ಕೇಳೋಣ. ಬರುವಂತ ಚುನಾವಣೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಈ ನಿಟ್ಟಿನಲ್ಲಿ ರಾಜ್ಯದೊಳಗ ಯಾವ ಪಕ್ಷ ಬಂದ್ರೆ ತಮಗೆ ಸೂಕ್ತ ಅನ್ಸುತ್ತೆ? ಕಾಂಗ್ರೆಸ್ ಬಂದ್ರೆ ಸೂಕ್ತ ಅದ? ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ನಮಸ್ಕಾರ ವೀಕ್ಷಕರೇ, ಸತ್ಯಂ ಟಿವಿ ಅರ್ಪಿಸುತ್ತಿರುವ ಮತದಾರರ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಯ್ ಪಾಟೀಲ್. ಪ್ರಿಯ ವೀಕ್ಷಕರೇ, ನಾವೀಗ ನಿಪ್ಪಾಣಿ ಮತಕ್ಷೇತ್ರದಲ್ಲಿದ್ದು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವಜನಿಕರು ಈ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಸರ್, ನಿಮ್ಮ ಹೆಸರ? ರಿಜ್ವಾನ್ ಕೊಲಾಬ್ರಿ. ಈಗ 2023 ಕರ್ನಾಟಕ ರಾಜ್ಯದ ಇಲೆಕ್ಷನ್ ಇದೆ, ಯಾವ ಪಕ್ಷ ಆಚೆ ಬಂದ್ರೆ ಚಲೋ? ಬಿಜೆಪಿ. ಬಿಜೆಪಿ ಕೆಲಸ ಮಾಡ್ಯಾರ ನಿಮ್ಮ ಭಾಗದಾಗ? ಕರ್ನಾಟಕ ರಾಜ್ಯ ಚುನಾವಣೆ ಯಾವ ಪಕ್ಷ ಆಸೆ ಬಂದ್ರ ಸೂಕ್ತ ಅಂತ ನಿಮ್ಗೆ ಅನಿಸ್ತದೆ? ಬಿಜೆಪಿ. ಬಿಜೆಪಿ ಕೆಲಸ ಮಾಡಿದ್ರು ಬಿಜೆಪಿ ಅವ್ರು, ಮೇಡಮ್ ಎಲ್ಲ ಕೆಲಸ ಭಾಳ ಚಲೋ ಆಗಿರ್ಲಿ ಪನಿಗ, ಅವ್ರ ಸಲ ಯಾರು ಕೆಲಸ ಮಾಡಿರ್ಲಿ, ನೀವು ಮೇಡಮ್ ಕೆಲಸ ಮಾಡಿದ್ರು ನಿಮ್ಮ ಕ್ಷೇತ್ರದಾಗೂ ಕೆಲಸ? ಹಾಂ, ಎಲ್ಲ ಫುಲ್ಲ ಕರ್ನಾಟಕ. ಹಾಂ, ಎಲ್ಲ ಕೆಲಸ ಯಾವ್ದು ಕೆಲಸ ನಡೆದಿಲ್ಲ ರೀ, ನಮ್ಮ ಬಿ ಜೆ ಪಿನೇ ಚಲೋ ಮಾಡಿದಾರೆ ಕೆಲಸ. ಹಾಂ, ಇವೆಲ್ಲ ಪನಿ ಸ್ಕೀಮ್ ಇವೆಲ್ಲ ರಸ್ತೆಗಳು ಎಲ್ಲ ಮೇಡಮ್ ಮಾಡಿದಾರೆ. ಹಾಂ, ಎಲ್ಲ 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 ಒಂದು ಏನು ತಪಾಸ ಇಲ್ಲ. ಸಾಹೇಬ್ರ, 2023 ಕರ್ನಾಟಕ ರಾಜ್ಯದ ಚುನಾವಣೆ ಅದಕ್ಕೆ ಯಾವ ಪಕ್ಷ ಆಸೆ ಬಂದ್ರೆ ನಿಮ್ಗೆ ಸೂಕ್ತ ಅನಿಸ್ತದೆ? ಬಿಜೆಪಿ ಅಲ್ಲೆಲ್ಲ ಬರಕ್ಕೆ ಕೆಲಸ ಮಾಡ್ಯಾರ ನಿಮ್ಗೆ ಕೆಲಸ ಸಮಾನ ನಾಗರಿಕ ಇದಾವ್ರಿ ಲವ ಲಾವು ಎಂಚಾರ್ನದು ನಾ ಬಾಕಿ 70 ವರ್ಷದ ಕಾಯಿ ಕಾಂಗ್ರೆಸ್ನ ಕೇಳಿಲ್ಲ ನೀ 370 ಕಲಂ ತಿನಿ ಗಾಲುಲ್ಲ ಭಾವ ಅಂಜೆ ವಾಟ್ನೆ ಏಕಿಂಚಾಸಾಟಿ ಹೋತ ಏಕಿಂಚಾಸಾಟಿ ಭಾವು ವಾಟ್ನಿಗೆ ಬರ್ನಿರಿ ಭಾಂಡಾರ ಆಗ್ತದೆ ಎವಡಾ 300 ಕಾಶ್ಮೀರ ತಿಕಡೆ ಚಾಲಿಲ್ಲ ತೋ ಪರತ್ ಮೇಳ ಮೋದಿನಿ ಅಂತ ಸಮಾನ ನಾಗರಿಕ ಇರೋದು ಲಾಗು ಝಾಲ ಪಾಹಿಜೆ ಎವಡೆ.